ಮೂರು ಪಕ್ಷಗಳಿಗೂ ಟಿಕೆಟ್ ಹಂಚಿಕೆ ಮಾಡುವಂಥದ್ದು ದೊಡ್ಡ ಕಗ್ಗಂಟಾಗಿರುವಂಥದ್ದು ಇನ್ನು ಬಿ ಜೆ ಪಿ ಕೂಡ ಸೈಲೆಂಟಾಗಿ ತನ್ನ ಒಂದು ಅಭ್ಯರ್ಥಿಗಳ ಆಯ್ಕೆಯಲ್ಲಿ ತೊಡಗಿಕೊಂಡಿರುವಂಥದ್ದು ಜೆ ಡಿ ಎಸ್ ಮತ್ತು ಕಾಂಗ್ರೆಸ್ನ ನಾಯಕರಿಗೂ ಕೂಡ ದೊಡ್ಡ ತಲೆನೋವಾಗಿದೆ ಹೆಚ್ಚಿನ ಏನಿದೆ ಹೌದು ಅಂಕಿತಾ ಈಗಾಗಲೇ ಈಗ ವಿಧಾನಸಭಾ ಚುನಾವಣಾ ದಿನಾಂಕ ಸಮೀಪಿಸ್ತಾ ಇರೋ ಒಂದು ಹಿನ್ನೆಲೆಯಲ್ಲಿ ಚುನಾವಣಾ ಆಯೋಗ ಕೂಡ ಅಧಿಸೂಚನೆಯನ್ನು ಹೊರಡಿಸೋದಕ್ಕೆ ಸಾಕಷ್ಟು ಒಂದು ಸಕಲ ಸಿದ್ಧತೆಯನ್ನು ಮಾಡ್ಕೋತಾ ಇದೆ ಆ ಇದರ ಬೆನ್ನಲ್ಲೇ ಮೂರು ಪ್ರಮುಖ ರಾಜಕೀಯ ಪಕ್ಷಗಳಲ್ಲಿ ಕಾಂಗ್ರೆಸ್ ಜೆ ಡಿ ಬಿ ಜೆ ನಲ್ಲಿ ಒಂದು ಟಿಕೆಟ್ ಹಂಚಿಕೆ ಪ್ರಕ್ರಿಯೆ ಸಾಕಷ್ಟು ಒಂದು ರೀತಿ ಕಗ್ಗಂಟಾಗಿ ಪರಿಣಮಿಸ್ತಾ ಇದೆ ಅಂತಲೇ ಹೇಳ್ಬೋದು ಈಗಾಗಲೇ ಕಾಂಗ್ರೆಸ್ ಪಕ್ಷ ನೂರಿಪ್ಪ ನಾಲ್ಕು ಕ್ಷೇತ್ರಗಳಿಗೆ ಒಂದು ಟಿಕೆಟ್ನ ಘೋಷಣೆ ಮಾಡಿದ್ರು ಕೂಡ ಇನ್ನುಳಿದ ಕ್ಷೇತ್ರಗಳ ಅಭ್ಯರ್ಥಿಗಳ ಆಯ್ಕೆ ಸಾಕಷ್ಟು ಒಂದು ರೀತಿ ಕಗ್ಗಂಟಾಗಿ ಪರಿಣಮಿಸಿದೆ ಮೈಸೂರಿನ ಕೃಷ್ಣರಾಜ ಚಾಮರಾಜ ಚಾಮುಂಡೇಶ್ವರಿ ಕ್ಷೇತ್ರ ಸೇರಿದಂತೆ ಹಳೆಯ ಮೈಸೂರು ಭಾಗದ ಸುಮಾರು ಹತ್ತು ಹತ್ತು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಪಕ್ಷ ಇನ್ನೂ ಕೂಡ ತನ್ನ ಅಭ್ಯರ್ಥಿಗಳು ಯಾರು ಅಂತ ಇನ್ನೂ ಕೂಡ ಪ್ರಕಟಿಸಿಲ್ಲ ಇದು ಕೂಡ ಕಾಂಗ್ರೆಸ್ನಲ್ಲಿ ಸಾಕಷ್ಟು ಒಂದು ರೀತಿ ಕಗ್ಗಂಟಾಗಿ ಪರಿಣಮಿಸಿರುವ ಒಂದು ಹಿನ್ನೆಲೆಯಲ್ಲಿ ನಾಯಕರು ಕೂಡ ಒಂದು ಸತತ ಒಂದು ಮಾತುಕತೆಯ ಮುಖಾಂತರ ಒಂದು ಟಿಕೆಟ್ ಹಂಚಿಕೆಯಲ್ಲಿ ನಿರತರಾಗಿದ್ದಾರೆ ಅಲ್ಲಿಯೂ ಕೂಡ ಸಿದ್ದರಾಮಯ್ಯ ಡಿ ಕೆ ಶಿ ಸಾಕಷ್ಟು ಒಂದು ರೀತಿ ಅಗ್ಗ ಜಗ್ಗಟ್ಟ ನಡೀತಾ ಇರೋ ಒಂದು ಇನ್ನೆಲೆಯಲ್ಲಿ ಟಿಕೆಟ್ ಹಂಚಿಕೆ ಕಾಂಗ್ರೆಸ್ ಪಕ್ಷದಲ್ಲಿ ಒಂದು ರೀತಿ ಕಗ್ಗಂಟಾಗಿ ಪರಿಣಮಿಸಿದೆ ಇನ್ನು ಆಡಳಿತಾರು ಬಿಜೆಪಿ ಕೂಡ ಇನ್ನೂ ಕೂಡ ಅಭ್ಯರ್ಥಿಗಳ ಒಂದು ಯಾವುದೇ ಒಂದು ಪಟ್ಟಿಯನ್ನು ಬಿಡುಗಡೆ ಮಾಡಿಲ್ಲ ಆದರೆ ಒಂದೇ ಕಂತಿನಲ್ಲಿ ನೂರೈವತ್ತರಿಂದ ನೂರ ಎಪ್ಪತ್ತು ಕ್ಷೇತ್ರಗಳ ಪಟ್ಟಿಯನ್ನು ಬಿಡುಗಡೆ ಮಾಡೋದಕ್ಕೆ ಈಗ ಬಿ ಜೆ ಪಿ ಒಂದು ಸಿದ್ಧತೆಯನ್ನು ಮಾಡ್ಕೋತಾ ಇದೆ ಈಗಾಗಲೇ ಒಂದು ಮತದಾನದ ಮುಖಾಂತರ ಅಂದರೆ ಅಭಿಪ್ರಾಯ ಸಂಗ್ರಹದ ಮುಖಾಂತರ ಬಿ ಜೆ ಪಿ ಅಭ್ಯರ್ಥಿಗಳ ಆಯ್ಕೆಗೆ ಮುಂದಾಗಿರೋದು ಕೂಡ ಇಲ್ಲಿ ವಿಶೇಷ ಅಂತ ಹೇಳ್ಬೋದು ಗುಜರಾತ್ನಲ್ಲೂ ಇದೇ ರೀತಿಯ ತಂತ್ರಗಾರಿಕೆಯನ್ನು ಬಿ ಜೆ ಪಿ ಅನುಸರಿಸಿತ್ತು ಇಲ್ಲಿಯೂ ಕೂಡ ಒಂದು ಮತದಾನದ ಅಂದರೆ ತಮ್ಮ ಪಕ್ಷದ ಒಂದು ಪದಾಧಿಕಾರಿಗಳ ಒಂದು ಮತದಾನ ನಡೆಸುವ ಮುಖಾಂತರ ಅಲ್ಲಿ ಯಾರಿಗೆ ಪರವಾಗಿ ಒಲವಿದೆ ಜನರ ಒಲವು ಯಾವ ಕಡೆ ಇದೆ ಅದನ್ನೆಲ್ಲ ಒಂದು ಸಮೀಕ್ಷೆ ಆಂತರಿಕ ಸಮೀಕ್ಷೆಗಳ ಮುಖಾಂತರವೂ ಕೂಡ ಕಲೆ ಹಾಕಿ ಮಾಹಿತಿಯನ್ನು ಕಲೆ ಹಾಕಿರುವಂಥ ಬಿ ಜೆ ಪಿ ಆ ಮುಖಾಂತರ ಒಂದು ಟಿಕೆಟ್ ಹಂಚಿಕೆಯನ್ನು ಮಾಡೋದಕ್ಕೆ ಮುಂದಾಗಿದೆ ಕೆಲವು ಹಾಲಿ ಶಾಸಕರಿಗೆ ಒಂದು ಟಿಕೆಟ್ ಕೈ ತಪ್ಪುವಂಥ ಸಾಧ್ಯತೆ ಹೆಚ್ಚಾಗಿದೆ ಆ ಕ್ಷೇತ್ರದಲ್ಲಿ ಹೊಸ ಮುಖಗಳನ್ನು ಕಣಕ್ಕಿಳಿಸುವ ಮುಖಾಂತರ ಚುನಾವಣೆಯಲ್ಲಿ ಗೆಲ್ಲೋದಕ್ಕೆ ಕೂಡ ಈಗ ಬಿ ಜೆ ಪಿ ಹೊರಟಿದೆ ಈಗಾಗಲೇ ಬಹುಶಃ ಏಪ್ರಿಲ್ ಐದರ ಹೊತ್ತಿಗೆ ಬಿ ಜೆ ಪಿ ಬಿ ಜೆ ಪಿ ಹೈಕಮಾಂಡ್ಗೆ ಪಟ್ಟಿ ರವಾನೆಯಾಗುವಂಥ ಸಾಧ್ಯತೆ ಇದೆ ಆ ನಂತರ ಬಿ ಜೆ ಪಿಯ ಸಂಸದೀಯ ಮಂಡಳಿ ಸಭೆ ನಡೆಸಿ ಅಭ್ಯರ್ಥಿಗಳ ಅಂತಿಮಗೊಳಿಸಿ ಒಂದು ಪಟ್ಟಿ ಹೊರಬೀಳುತ್ತೆ ಮೊದಲ ಪಟ್ಟಿಯಲ್ಲಿ ಬಿ ಜೆ ಪಿ ಒಂದು ನೂರೈವತ್ತರಿಂದ ನೂರ ಇಪ್ಪತ್ತು ಕ್ಷೇತ್ರಗಳ ಅಭ್ಯರ್ಥಿಗಳ ಪಟ್ಟಿ ಹೊರಬೀಳುವ ಸಾಧ್ಯತೆ ಇದೆ ಬಹುಶಃ ಏಪ್ರಿಲ್ ಎಂಟರ ಸುಮಾರಿಗೆ ಬಿ ಜೆ ಪಿಯ ಒಂದು ಮೊದಲ ಪಟ್ಟಿ ಹೊರಬೀಳುವಂಥ ಸಾಧ್ಯತೆ ಕಂಡು ಬರ್ತಾ ಇದೆ ಇನ್ನು ಕಾಂಗ್ರೆಸ್ ಮತ್ತು ಬಿ ಜೆ ಪಿಗೆ ಒಂದು ಪ್ರಬಲ ಪೈಪೋಟಿ ನೀಡುವ ನಿಟ್ಟಿನಲ್ಲಿ ಸಾಕಷ್ಟು ಒಂದು ರೀತಿ ಪಂಚರತ್ನ ಯಾತ್ರೆ ಮುಖಾಂತರ ಸದ್ದು ಮಾಡಿದಂತಹ ಜೆ ಡಿ ಎಸ್ನಲ್ಲೂ ಕೂಡ ಟಿಕೆಟ್ ಹಂಚಿಕೆ ಕಗ್ಗಂಟಾಗಿ ಪರಿಣಮಿಸಿದೆ ಅದರಲ್ಲೂ ಪ್ರಮುಖವಾಗಿ ಹಾಸನ ವಿಧಾನಸಭಾ ಕ್ಷೇತ್ರದ ಟಿಕೆಟ್ ಹಂಚಿಕೆಯೇ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿಗೆ ಒಂದು ತಲೆನೋವಾಗಿ ಪರಿಣಮಿಸಿದೆ ಅವರು ಜೆ ಡಿ ಎಸ್ನ ಕಾರ್ಯಕರ್ತ ಸ್ವರೂಪ್ಗೆ ಟಿಕೆಟ್ ಕೊಡಬೇಕು ಅಂತ ಪಟ್ಟು ಹಿಡಿದಿದ್ದಾರೆ ಅವರ ಸಹೋದರ ಎಚ್ ಡಿ ರೇವಣ್ಣ ಅವರು ತಮ್ಮ ಪತ್ನಿ ಭವಾನಿಯವರಿಗೆ ಟಿಕೆಟ್ ಕೊಡಬೇಕು ಅನ್ನೋ ಒಂದು ಪಟ್ಟನ್ನು ಹಿಡಿದ ಹಿಡಿದಿದ್ದಾರೆ ಇದೇ ಇಲ್ಲ ಒಂದು ಕಡೆ ಅಲ್ಲಿ ಒಂದು ದಳದಲ್ಲಿ ಒಂದು ರೀತಿ ದಂಗಲ್ಗೆ ಕಾರಣ ಆಗಿದೆ ಅಂತ ಹೇಳ್ಬೋದು ಈಗ ಕುಮಾರಸ್ವಾಮಿ ಮತ್ತು ಎಚ್ ಡಿ ರೇವಣ್ಣ ಅವರ ನಡುವೆ ಅಲ್ಲಿ ಬಣ ರಾಜಕೀಯ ಆಗಿರೋ ಒಂದು ಹಿನ್ನೆಲೆಯಲ್ಲಿ ಜೆ ಡಿ ಎಸ್ನಲ್ಲೂ ಕೂಡ ಒಂದು ಆತಂಕ ಮನೆ ಮಾಡಿದೆ ಅದಷ್ಟೇ ಅಲ್ಲ ಬೇರೆ ಬೇರೆ ಕ್ಷೇತ್ರಗಳಲ್ಲೂ ಕೂಡ ಜೆ ಡಿ ಎಸ್ಗೆ ಟಿಕೆಟ್ ಹಂಚಿಕೆ ಆಯ್ಕೆ ಸಾಕಷ್ಟು ಒಂದು ರೀತಿ ಕಗ್ಗಂಟಾಗಿ ಪರಿಣಮಿಸಿದೆ ಒಟ್ಟಾರೆ ವಿಧಾನಸಭಾ ಚುನಾವಣೆಯ ಹೊಸ್ತಿಲಲ್ಲಿ ಈಗ ದಿನಾಂಕ ಈಗ ಘೋಷಣೆಯಾಗಿದೆ ಈಗ ಅಭ್ಯರ್ಥಿಗಳನ್ನ ಆಯ್ಕೆ ಘೋಷಣೆ ಮಾಡೋದು ಅನಿವಾರ್ಯವಾಗಿರುವ ನಿಟ್ಟಿನಲ್ಲಿ ಮೂರೂ ಪಕ್ಷಗಳಲ್ಲಿಯೂ ಕೂಡ ಟಿಕೆಟ್ ಹಂಚಿಕೆಗೆ ಸಂಬಂಧಪಟ್ಟಂತೆ ಸಾಕಷ್ಟು ಒಂದು ರೀತಿ ಬಿರುಸಿನ ಚಟುವಟಿಕೆಗಳು ನಡೀತಾ ಇದು ಪಟ್ಟಿಗಳು ಹೊರಬಿದ್ದ ನಂತರ ಒಂದು ದೊಡ್ಡ ಮಟ್ಟದ ಬಂಡಾಯವನ್ನು ಮೂರೂ ಪಕ್ಷಗಳು ಎದುರಿಸುವುದು ಅನಿವಾರ್ಯ ಯಾಕಂದರೆ ಅಷ್ಟರ ಮಟ್ಟಿಗೆ ಯಾಕಂದರೆ ಕೆಲ ಕ್ಷೇತ್ರಗಳಿಗೆ ಹೆಚ್ಚಿನ ಆಕಾಂಕ್ಷಿಗಳು ಇರುವ ಒಂದು ಹಿನ್ನೆಲೆಯಲ್ಲಿ ಟಿಕೆಟ್ ಸಿಗದವರು ಪ್ರತಿಭಟನೆಗಿಳಿಬೋದು ಬಂಡಾಯ ಸಾರಬೋದು ಪಕ್ಷದ ಅಭ್ಯ ಅಧಿಕೃತ ಅಭ್ಯರ್ಥಿಗಳ ವಿರುದ್ಧ ಕಾರ್ಯ ಕೆಲಸವನ್ನು ಮಾಡುವಂಥ ಸಾಧ್ಯತೆ ಒಂದು ಹಿನ್ನೆಲೆಯಲ್ಲಿ ಅದೆಲ್ಲವನ್ನು ಎದುರಿಸುವ ನಿಟ್ಟಿನಲ್ಲಿ ಮೂರು ಪಕ್ಷಗಳ ಪ್ರಮುಖ ನಾಯಕರು ಸಾಕಷ್ಟು ಒಂದು ರೀತಿಯ ಅಳದೆ ತೂಗಿ ಕಾರ್ಯ ನಿರ್ತನಾಗಿದ್ದಾರೆ ಆ ಇನ್ನು ಮೂರು ಪಕ್ಷಗಳಿಗೂ ಕೂಡ ಗೆಲ್ಲುವ ಒಂದು ಮಾನದಂಡವನ್ನು ಇಟ್ಕೊಂಡು ಅಭ್ಯರ್ಥಿಗಳ ಆಯ್ಕೆಗೆ ಮುಂದಾಗಿರೋ ಒಂದು ಹಿನ್ನೆಲೆಯಲ್ಲಿ ಯಾರಿಗೆಲ್ಲ ಟಿಕೆಟ್ ಸಿಗುತ್ತೆ ಅನ್ನೋದು ಕೂಡ ಸಾಕಷ್ಟು ಒಂದು ರೀತಿ ಅವರ ಬೆಂಬಲಿಗರಲ್ಲಿ ಮತ್ತು ಟಿಕೆಟ್ ಆಕಾಂಕ್ಷಿತರಲ್ಲಿ ಕುತೂಹಲಕ್ಕೆ ಎಣೆ ಮಾಡಿಕೊಟ್ಟಿದೆ ಒಟ್ಟಾರೆ ಈಗ ವಿಧಾನಸಭಾ ಚುನಾವಣಾ ದಿನಾಂಕ ಸಮೀಪಿಸ್ತಾ ಇರೋ ಒಂದು ಹಿನ್ನೆಲೆಯಲ್ಲಿ ಚುನಾವಣಾ ಆಯೋಗ ಕೂಡ ಇನ್ನೇನು ಮುಂಬರುವ ದಿನಗಳಲ್ಲಿ ಅಧಿಸೂಚನೆ ಹೊರಡಿಸೋದಕ್ಕೆ ಸಾಕಷ್ಟು ಒಂದು ಸಿದ್ಧತೆಯನ್ನು ಮಾಡಿಕೊಂಡಿದೆ ಒಂದು ಬಿಗಿ ಕ್ರಮಗಳನ್ನು ಕೈಗೊಳ್ಳುವ ಮುಖಾಂತರ ನಿಷ್ಪಕ್ಷಪಾತ ಒಂದು ಪಾರದರ್ಶಕ ಚುನಾವಣೆಗೂ ಕೂಡ ಚುನಾವಣಾ ಆಯೋಗ ಸಿದ್ಧತೆ ನಡೆಸ್ತಾ ಇರೋ ಬೆನ್ನಲ್ಲಿ ಮೂರು ಪ್ರಮುಖ ಪಕ್ಷಗಳು ಕೂಡ ಈಗ ಟಿಕೆಟ್ ನ ಘೋಷಣೆ ಮಾಡುವುದು ಒಂದು ಹಿನ್ನೆಲೆಯಲ್ಲಿ ಮುಂದಿನ ದಿನಗಳಲ್ಲಿ ರಾಜ್ಯದ ರಾಜಕೀಯ ಮತ್ತಷ್ಟು ಒಂದು ರೀತಿ ಕಾವು ಪಡೆದುಕೊಳ್ಳುವ ಸಾಧ್ಯತೆ ಇದೆ ಅಂತಾನೆ ಹೇಳಬಹುದು ಅಂಕಿತ ಧನ್ಯವಾದ ರಂಗಸ್ವಾಮಿ ತಮ್ಮೆಲ್ಲ ಮಾಹಿತಿಗಾಗಿ